ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ನಮ್ಮ ಸ್ಟುಡಿಯೋದಲ್ಲಿ ಸರಿಯಾಗಿ 8:20. ಇವತ್ತು ಮಂಗಳವಾರ 15th February 2022. ನಮ್ಮ ಮಹಾಸಂಚಿಕೆಯ ನಂಬರು 1574. ಇದರಲ್ಲಿ ನಾವು ಮಹತ್ವ ಶತರುದ್ರೀಯ ಸೇಕ್ರೆಡ್ ವಾಟರ್ ನೀರು ಮಂತ್ರಪುಷ್ಪ ಅಲ್ಲಿಗೆ ಕಲ್ಮಿನೇಟ್ ಮಾಡಿಕೊಂಡು ಈಗ 52 ವಿಭಾಗಗಳನ್ನು ಇದರಲ್ಲೇ ಮುಗಿಸಿ ಈಗ 53ನೇ ವಿಭಾಗಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾನು ಸಿಗ್ನೇಚರ್ ಟ್ಯೂನ್ ತೆಗೆದುಕೊಂಡಿದ್ದು ಗಮಕಕ್ರಿಯ ಅಂತ. ಇದು 53ನೇ ಗಮನಶ್ರಮದಲ್ಲಿ ಜನ್ಯ, ಆಮೇಲೆ ಪೂರ್ವಿ ಕಲ್ಯಾಣಿ, ಇದೆಲ್ಲ ಟೆಕ್ನಿಕಲ್ಲ. ಬಟ್ ನಾನು ಯಾಕೆ
ಗಮನಶ್ರಮ ಅನ್ನೋ ರಾಗ ಇದರಲ್ಲಿ ಒಂದು ತುಣುಕು ಅಷ್ಟೇನ, ಪೂರ್ಣವಾಗಿ ಯಾವುದನ್ನು ನುಡ್ಸೋಕ್ಕೆ ಹೋಗ್ತಾ ಇಲ್ಲ. ಅಲ್ಲಿ ನೀಲಕಂಠಂ ಮಹಾದೇವಂ ನಮಾಮಿ ಅನ್ನೋ ಒಂದು ಕೃತಿ, ಒಡೆಯರ್ ಕೃತಿ ತೆಗೆದುಕೊಂಡು ಇದರಲ್ಲಿ ಆ ಮಹಾದೇವ ನಮಾಮಿ ಬಾಲಕೋಟಿ ಸೂರ್ಯ ಸಮಪ್ರಭಾನ್ವಿತಂ ಅಂತ, ಅಂದರೆ ಸೂರ್ಯ ಮತ್ತು ಚಂದ್ರನ ಇವನು ಈಶ್ವರನಿಗೆ, ಅಂದರೆ ನಾವು ಶತರುದ್ರಿಯ ಮಾಡುವಾಗ ನಮ್ಮ ಗಾಯತ್ರಿ ಮಂತ್ರ ಮಾಡೋದು ಅದೇ ದೃಷ್ಟಿಯಿಂದ ಅಂತ ಎಲ್ಲವೂ ಕೂಡ ಆಲ್ ರೋಡ್ ಲೀಸ್ಟ್ ರೋಮ್. ಅಲ್ಲಿ ಬಾಲಾಂಬಿಕಾ ಮನೋಹರಂ ಶಂಕರಂ ಪಾಲನೇತ್ರ ಶಶಾಂಕಂ ಶೇಖರಂ ನೋಡಿ, ಇಲ್ಲಿ ಎರಡು ಬರುತ್ತೆ, ಸೂರ್ಯನೂ ಬರ್ತಾನೆ, ಚಂದ್ರ ಅವನು ಶೇಖರನೂ ಬರ್ತಾನೆ. ಮಲಯಧ್ವಜಾದಿ ಪಾಂಡ್ಯ ನೃಪವಂಶ ಮಾನರಕ್ಷಕಂ ಮಾರ್ಕಂಡೇಯ ಪಾಲಕಂ, ಇಲ್ಲಿ ಮಾರ್ಕಂಡೇಯನ ಕತೆ ಬರುತ್ತೆ. ಅವನು ಅವಾಗ ಆಯುಸ್ ಕೇಳ್ತಾನೆ ಅದೆಲ್ಲ ಅಂದರೆ ಈ ರುದ್ರ ಶತರುದ್ರೀಯದಲ್ಲಿ ಆಗುವಂಥ ಅನುಕೂಲಗಳನ್ನು ಕೃತಿನಲ್ಲಿ ಇಟ್ಟಿದ್ದಾರೆ. ಅಂದರೆ ನಮ್ಮ ಆಯಸ್ಸು ವೃದ್ಧಿ ಆಗೋದು ಅಂತೇಳಿ, ಆರೋಗ್ಯ ಮತ್ತು ಆಯಸ್ಸು ಇವೆರಡು, ಬರೀ ಆರೋಗ್ಯ ಅಲ್ಲದೆ ಕೆಲವು ಜ್ಯೋತಿಷ್ಯರು ಹೇಳ್ತಾರೆ ನಿಮ್ಗೆ ಒಳ್ಳೆ ಸೊಗಸಾದ ಆರೋಗ್ಯ ರೇಖೆ ಇದೆ ಅಂದರೆ ಆಯಸ್ಸಿಲ್ಲ ಅಂತ, ಇನ್ನು ಕೆಲವರಿಗೆ ಒಳ್ಳೆ ಆರೋಗ್ಯ ರೇಖೆ ಇದ್ದರೆ ಬಟ್ ಆಯಸ್ ನೋಡಿ, ಇವೆರಡೂ ಎರಡು ಆಯುಧ ಆರೋಗ್ಯ ಅಂತ ನಾವು ಕರಿತೀವಿ. ಅದಕ್ಕೆ ಅಲ್ಲಿ ಮಲಯದ್ವಜಾತಿ ಪಾಂಡ್ಯ ನೃಪವಂಶ ಮಾನರಕ್ಷಕಂ ಮಾರ್ಕಂಡೇಯ ಪಾಲಕಂ ಮಧುರಾಪುರಿ ನಿಲಯ ಶ್ರೀ ಸುಂದರೇಶ್ವರಂ ಮಧುರ ಗಮಕ ಕ್ರಿಯಾದೀತ ಗಾನ. ಇಲ್ಲಿ ಒಂದು ಗಮನಶ್ರಮ ಅಂತ ಹೇಳಿದ್ರೆ ಒಂದು ವ್ಯಾಖ್ಯಾನ ಬಂದಿತ್ತು ರಾಗಸ್ವರೂಪದಲ್ಲಿ, ಒಂದು ಒಬ್ಬರು ವ್ಯಾಖ್ಯಾನ ಮಾಡ್ತಾಯಿದ್ರು ಉಪನ್ಯಾಸ, ಒಬ್ಬರು ಹಾಡಿದ್ರು. ಅವರು ಸಂಗೀತದಲ್ಲಿ ವ್ಯಾಖ್ಯಾನ ಮಾಡೋರಿಗೆ ಸ್ವಲ್ಪ ಗೊತ್ತಿತ್ತು, ಸಾಮಾನ್ಯವಾಗಿ ಈಗ ಗಮಕ ವಾಚನದಲ್ಲಿ ನೋಡಿರ್ಬೋದು ಗಮಕ ಹಾಡೋರೊಬ್ಬರು ಜೊತೆಗೆ ಅದಕ್ಕೆ ವಾಚನಕ್ಕೊಬ್ಬರು ಇರ್ತಾರೆ, ಆದರೆ ಅವ್ರ ಜೊತೆ ಎರಡೂ ಮಾಡಿ ಮಾಡಿ ಇವ್ರಿಗೆ ಸ್ವಲ್ಪ ಗಮಕ ಹೇಳೋರಿಗೆ ಅವರ ವ್ಯಾಖ್ಯಾನ ಏನು ಮಾಡ್ತಾರೆ ಅಂತ ಕೊಂಚ ಗೊತ್ತಿರುತ್ತೆ, ವ್ಯಾಖ್ಯಾನ ಮಾಡೋದು ಸಂಗೀತ ಏನು ಗೊತ್ತಿರುತ್ತೆ. ಆಗ ಆಫ್ ದಿ ರೆಕಾರ್ಡು ಗ್ರೀನ್ ರೂಮ್ನಲ್ಲಿ ಇದು ನಾನು ಸಂದರ್ಭದಲ್ಲಿದೆ, ಇದು ಏನು ಯಾವ ರಾಗ ಕೇಳ್ತಾರೆ ನೋಡಿ, ಕೆಲವಕ್ಕೆಲ್ಲ ಇಂಥದ್ದೇ ಅಂತ ಹೇಳೋಕ್ಕಾಲ, ಸುಶ್ರಾವ್ಯವಾಗಿ ಬಂದುಬಿಟ್ರೆ ಸಾಕು, ಅದಂದರೆ ಮಿಕ್ಸೆಡ್ ಬಂದಿರುತ್ತೆ. ಇದಕ್ಕೂ ತುಂಬ ಟೆಕ್ನಿಕಲ್ಲಾಗಿರೋದೇ ಬೇರೆ, ತುಂಬ ಟೆಕ್ನಿಕಲ್ಲಾಗಿ ಹೋಗಬಾರ್ದು. ಯಾಕೆಂದರೆ ಯಾವುದೇ ಒಂದು ವಿಚಾರ ಟೆಕ್ನಿಕಲ್ಲಾಗೇ ತೆಗೆದುಕೊಂಡು ಹೋದರೆ ನಮಗೆ ಅದಕ್ಕೂ ಪಾಠ ಮಾಡೋರು ಕೇಳಿದಾಗ ಹೇಳಕ್ಕೆ ಬೇಕಾಗುತ್ತೆ. ಕಾಮನ್ ಮ್ಯಾನ್ಗೆ ಒಂದು ಸ್ವಾದ ಕಿವಿಗೆ ಬೀಳುವಂಥ ಆನಂದ ಸಾಕು, ಅದರಲ್ಲಿ ಆ ದೈವತ ಸ್ವಲ್ಪ ಕ್ವಚಿತ್ ಬರಬೇಕು, ಈ ನಿಷಾದ ತೀವ್ರ ಇವೆಲ್ಲ ವಿಪರೀತ ಅದು ಮಾಡ್ಕೋತಾರೆ, ನಮಗೆ ಅದರ ಟೋಟಲ್ ಎಫೆಕ್ಟ್ ನಮಗೆ ಬರಲಿ. ಗಮನ ಶ್ರಮ ಅಂದರೆ ನಾವು ಗಮನ ಅಂದರೆ ಇನ್ನೊಂದು, ಅದಕ್ಕೆ ನಾವು ಹೇಳ್ತೀವಿ ಗಮನ ಬಿಟ್ಟು ಕೇಳುವಂತೆ, ಲಿಸನ್ ಕೇರ್ಫುಲಿ ಅಟೆಂಟಿವ್ ಅಂತ. ಸೊ ನಾವು ಅಷ್ಟು ನಾವು ನಡೆಯೋ ದಾರಿನ ನಾವು ಮುಂದೆ ನೋಡ್ಕೊಂಡು ನಡಿಬೇಕು ಅನ್ನೋದು ಒಂದು ಗಮನ ಶ್ರಮ. ಆಮೇಲೆ ಇಟ್ ಶುಡ್ ಬಿ ಶ್ರಮ ಆಗೋಕೂಡ್ದು ಅಂತ ಗಮನ, ನಡೆಯುವಾಗ ವಿಪರೀತ ಶ್ರಮ ಮಾಡ್ಕೊಂಬಿಟ್ರೆ ಯಾವುದೇ ಒಂದು ಅಂದರೆ ಇನ್ನೂ ಭಾಳ ವ್ಯಾಖ್ಯಾನ ಕೊಟ್ಟರೆ ಇದಕ್ಕೋಸ್ಕರ. ಇದು ಗ್ರೀನ್ ರೂಮಲ್ಲಿ ಆದ ಒಂದು ಕಾನ್ವರ್ಸೇಷನ್ಗೆ ಅವರು ಲೈವಲ್ಲಿ ಬಂದಾಗ ಪ್ರೋಗ್ರಾಮಿಗೆ ಕೊಟ್ಟರು, ಅದು ಎಷ್ಟು ಅನುಕೂಲ ಆಯಿತು ಅಂದರೆ ಅದಕ್ಕೂ ಈ ಮಂತ್ರಪುಷ್ಪಕ್ಕೂ ಶತರುದ್ರೀಯಕ್ಕೂ ಸೇಕ್ರೆಡ್ ವಾಟರ್ಗೂ ಮಹತ್ವ ಇದೆ ಅಂತ ನೋಡಿ ವಾಟರ್ನ ಅವರು ಅದು ಹೇಳಿದ್ರು. ಆ ಸಬ್ಜೆಕ್ಟ್ ತೊಗೊಂಡಾಗ ಒಳ್ಳೆ ಜ್ಞಾನಿಗಳಾದರೆ ಓದ್ಕೊಂಡಿರ್ತಾರೆ ತುಂಬ, ಯಾವುದೇ ಪ್ರಶ್ನೆಗೆ ಅದನ್ನು ಒಂದು ಎಳೆ ಇಟ್ಕೋತಾರೆ ಕ್ಲಾಸ್ ರೂಮ್ನಲ್ಲೂ ಅಷ್ಟೇ ನಿತ್ಯ ಜೀವನದಲ್ಲಿ. ಬಟ್ ಈಗ ಎಲ್ಲ 45 ಮಿನಿಟ್ಸು ಆಮೇಲೆ ಈಗೆಲ್ಲ ವರ್ಚುವಲ್ ಕ್ಲಾಸು ಆನ್ಲೈನ್ ಕ್ಲಾಸು ಅಂತೆಲ್ಲ ಮಾಡಿ ಪಾಪ ಪೋರ್ಷನ್ ಮುಗಿಸ್ಬೇಕಾಗುತ್ತೆ, ಆ ಕಷ್ಟ. ಬಟ್ ಆಗ ಗುರುಕುಲ ಪದ್ಧತಿಯಲ್ಲಿ ಏನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಗುರುಗಳು ಚಿಂತನೆ ಮಾಡೋರು, ಶಿಷ್ಯ ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಹಿಂಗೆ ಅರ್ಥ ಆಯ್ತಾ ಅಂತ ಕೇಳೋರು. ಯಾಕೆಂದರೆ ಇಲ್ಲಿ ಸೂತ್ರಗಳು ಅವನ್ನ, ಅದು ಸೂತ್ರ ಅನ್ನೋದು ನಮಗೆ ಅದು ನಾವು ಇವನು ಎಷ್ಟು ಜನಕ್ಕೆ ಗೊತ್ತಿಲ್ಲ, ಗಾಳಿಪಟ ಆರಿಸುವಾಗ ಆ ಪಾಠಕ್ಕೆ ಸೂತ್ರ ಹಾಕೋದೇ ಭಾಳ ಇಂಪಾರ್ಟ್. ಅದಕ್ಕೆಲ್ಲ ಅವನು ನಮಗೂ ಎಲ್ಲ ಚಿಕ್ಕ ಹುಡುಗರು ಹೇಳ್ಕೊಂಡು ಇಷ್ಟು ಇಂಚು ಇರಬೇಕು, ಆಗ ಇಷ್ಟು ಎತ್ತರಕ್ಕೆ ಮೇಲಕ್ಕೆ ಹೋಗುತ್ತೆ ಅಂದರೆ ಪ್ರತಿಯೊಂದಕ್ಕೂ ಒಂದು ಅಳತೆ ದ ಮೆಷರ್ಮೆಂಟ್ ವಾಟರ್ ಮೆಷರ್ಸ್ ಅಂದರೆ 2/3 ಆಫ್ ವಾಟರ್. ಆಮೇಲೆ ಅದನ್ನು ರೆಗ್ಯುಲೇಟ್ ಮಾಡೋದು ಹಾಗೆ ಬ್ರಹ್ಮಾಂಡದಲ್ಲೂ ಅಷ್ಟೇ ಪಿಂಡಾಂಡದಲ್ಲೂ ಅಷ್ಟೇ. ಅದನ್ನು ಹೇಗೆ ಅಂದರೆ ಅದು ನೋಡಿ, ಈಗ ಒಂದು ಇದಕ್ಕೆ ಈ ಮಹತ್ವ ಆಫ್ ಶತರುದ್ರಿಯ ಸೇಕ್ರೆಡ್ ವಾಟರ್ ಮಂತ್ರಪುಷ್ಪಕ್ಕೆ ಹೇಗೆ ಹೋಗುತ್ತೆ ಅನ್ನೋದನ್ನ ಕೆಲವು ಆಯ್ದ ಕೆಲವು ವಾಕ್ಯಗಳನ್ನು ಅನಲೈನ್ ಮಾಡ್ಕೊಂಡು ಹೋಗ್ತೀನಿ. ಇದು ಏನಪ್ಪ ಅಂದರೆ ರಸ ರಸೋ ವಯಸ್ಸಹ ಅಂತ. ಪ್ರತಿಯೊಂದು ನಾವು ತಿಂದ ಆಹಾರ ಈವನ್ ಮೊದಲು ಹೊರಗಡೆ ಇದಾಗುತ್ತೆ, ರಸೋತ್ಪತ್ತಿ ಆಮೇಲೆ ಒಳಗಾಗೋದು. ಆಹಾರ ರಾ ತಗೊಂಬಂದು ಅದನ್ನೇ ಬೇಯಿಸೋದು ಹುರಿಯೋದು ಏನೋ ಮಾಡಿ ಅದಕ್ಕೊಂದು ರೀತಿ ಎಲ್ಲಕ್ಕೂ ಬೇಕಾಗಿರೋದು ವಾಟರ್ ಬೇಕು.
ಅದು ನಮ್ಮ ಬಾಯಿಗೆ ಹೋಗುತ್ತೆ ಮೊದಲು. ಹೋದ್ಮೇಲೆ ಅದು ಅಲ್ಲೂ ಜಗದು ಲಾಲಾರಸದ ಜೊತೆ ಉತ್ಪತ್ತಿಯಾಗಿ ಆಮೇಲೆ ಅದು ರಸೋತ್ಪತ್ತಿ ಆಗುತ್ತೆ, ಅದು ಎಲ್ಲ ಕಡೆಯಲ್ಲೂ ಹೋಗೋದು. ಹಾಗೆ ತಿಂದ್ರೆ ಆಗೋದಿಲ್ಲ ಅದು. ಈವನ್ ಯಾವುದೇ ಒಂದು ಪದಾರ್ಥನ ಫಸ್ಟು ಬಾಯಿಗೆ ಹಾಕ್ಕೊಂಡು ಅದೇ ರೀತಿ ಇಲ್ಲಿ ಕೂಡ ಗಮನ ಏನು ಬಾಯಿಗೆ ಹಾಕೋತೀವಿ ಅನ್ನೋದು ಭಾಳ ಮುಖ್ಯ. ಎಷ್ಟೋ ಸತಿ ನೋಡಿದ್ವಿ ಮಕ್ಳಿಗೆ ಗೊತ್ತಿಲ್ಲದೆ ಯಾವ ಪದಾರ್ಥ ಏನೇನೋ ಬಾಯಿಗೆ ಹಾಕೊಂಡ್ಬಿಟ್ಟು ಎಷ್ಟು ತೊಂದರೆ ಆಗುತ್ತೆ. ಅದಕ್ಕೆ ಗಮನ ಮಕ್ಕಳ ಮೇಲೆ ಗಮನ ಇಡಬೇಕು. ಅವ್ಕೆ ಅವ್ಕೆ ಗೊತ್ತಿರೋದಿಲ್ಲ ಇನ್ನೆಲ್ಲ. ಹಾಗಾದ್ರೆ ಇದೆಲ್ಲ ಮಹತ್ವ ಶತರುದ್ರಿಯ ಸೇಕ್ರೆಡ್ ವಾಟರ್ ಮಂತ್ರಪುಷ್ಪ ಎಸ್ ಎಲ್ಲ ಎಂಬೆಡೆಡ್ ಅಂತ. ಅದಕ್ಕೆ ಡಿಸೆಕ್ಟ್ ಮಾಡಿದಾಗ ನಮಗೆ ಸಿಗುತ್ತೆ ನೋಡೋಣ ಏನು ಅಂದರೆ, ಇವುಗಳನ್ನು ಗುರುತಿಸಿದರೂ ಹಿಂದಿನ ಸಂಚಿಕೆಯಿಂದ ಒಳ ಹೊರಗಿನ ಎಲ್ಲ ರಚನೆಗಳಿಗೂ ರಸಾದಿ ಧಾತುಗಳೇ ಕಾರಣ. ಅಂದರೆ ದಿ ಲಿಕ್ವಿಡ್ ಪೋರ್ಷನ್ ಎಲ್ಲೂ ಕೂಡ ಲಿಕ್ವಿಡ್ ಆಗುತ್ತೆ. ಏನೇ ತಿಂದರೂ ಕೂಡ ಕೊನೆಯಲ್ಲ ಅದಾಗೋದು. ಅದಕ್ಕೆ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಕರಿತೀವಿ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೆ ದೇಹದಲ್ಲಿ, ಅವೆಲ್ಲ ಸೇರಿ ಅದೇ ಲಿವರ್ ಇರುತ್ತೆ ಒಳಗಡೆ ಒಂದು ಒಳ್ಳೆ ಓವನ್ ನೋಡಿ. ಅದನ್ನು ಬಹಳ ಚೆನ್ನಾಗಿ ಇದರಲ್ಲಿ ಪರ್ಟಿಕ್ಯುಲರ್ಲಿ ರುದ್ರ ಶತರುದ್ರಿಯದಲ್ಲಿ ಇವನ್ನೆಲ್ಲ ಅದು ಇಲ್ಲದಿದ್ದರೆ ಅಂದರೆ ರಸ ಅನ್ನೋದಿಲ್ಲದೆ ಭೂಮಿಯನ್ನುಳಿದು ಇತರ ಯಾವ ಗ್ರಹದಲ್ಲಿ ನೀರು ಹಾಗೂ ಆಮ್ಲಜನಕವಿದೆ ಎಂಬುದನ್ನು ಹುಡುಕಲು ಸಹಸ್ರಾರು ಕೋಟಿ ರೂಪಾಯಿಗಳನ್ನು ವ್ಯಯಿಸುವ ಅಗತ್ಯವೇ ಇರಲಿಲ್ಲ. ಇಸ್ರೋದಲ್ಲಿ ಈಗ ನೆನ್ನೆನೂ ಮೊನ್ನೆನೂ ಒಂದು ಅಂದರೆ ಬೇಕು ಕೋಟ್ಯಾಂತರ ರೂಪಾಯಿ ನೀರೆಲ್ಲಿದೆ ಅಂದರೆ ಆಮ್ಲಜನಕ ನಾವು ಬೇಕಾಗಿರೋದು ಉಸಿರಾಡೋದಕ್ಕೆ ಬಹಳ. ನಾವು ಬಿಡೋದು ಕಾರ್ಬನ್ ಡೈಆಕ್ಸೈಡು. ಸಸ್ಯಗಳದು ನೋಡಿ ಎಷ್ಟು ಸೃಷ್ಟಿ ನಿಯಮ ಎಷ್ಟು ಚೆನ್ನಾಗಿದೆ. ರಾತ್ರಿ ಹೊತ್ತು ಸಸ್ಯಗಳು ನಾವು ಬಿಡೋ ಇದನ್ನೆಲ್ಲ ಹಿಡ್ಕೊಂಡು ಅದಕ್ಕೆ ರಾತ್ರಿ ಹೊತ್ತು ಗಿಡದ ಕೆಳಗಡೆ ಮಲ್ಕೋಬಾರ್ದು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾ ಇರುತ್ತೆ. ಎಷ್ಟು ಪ್ರಕೃತಿಯ ಸಮತೋಲನ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಅದು ಇಲ್ಲದಿದ್ದರೆ ಹೀಗೆ ಆಮ್ಲಜನಕವಿದೆ ಎಂಬುದನ್ನು ಹುಡುಕಲು ಸಹಸ್ರಾರು ಕೋಟಿಗಳನ್ನು ವ್ಯಯಿಸುವ ಅಗತ್ಯವೇ ಇರಲಿ. ಇನ್ನು ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಮ್ಗೆ ಯಾವುದು ಸುಲಭವಾಗಿ ಸಿಕ್ಬಿಡುತ್ತೋ ಅದಕ್ಕೆ ಬೆಲೆ ಕಟ್ಟಲ್ಲ ನಾವು. ಆಫ್ಟರ್ ಆಲ್ ವಿ ಟೇಕ್ ಇಟ್ ಆಫ್ಟರ್ ಆಲ್. ಈಗ ಕಳೆದ ವರ್ಷ ಗೊತ್ತಾಯಿತು ಅದಕ್ಕೆ ಎಷ್ಟು ನಮಗೆ ಆಕ್ಸಿಜನ್ ಕೊರತೆ ಆಗಿಬಿಟ್ಟು ಆಗ ಅಲ್ಲಿವರೆಗೂ ಯಾರಿಗೂ ಈ ಆಕ್ಸಿಜನ್ ಬಗ್ಗೆ ಹಿಂದಿನ ಕಾಲದಲ್ಲೆಲ್ಲ ಅವ್ರಿಗೆ ಆಕ್ಸಿಜನ್ ಕೊಡ್ತಿದ್ದಂದರೆ ಅವರ ಕೊನೆ ಗಳಿಗೆ ಬಂದುಬಿಡ್ತು ಅಂತ. ಆಕ್ಸಿಜನ್ನು ಕರೋನಾ ಬಂದಾಗ ಎಷ್ಟು ಇಂಪಾರ್ಟೆನ್ಸ್ ಅನ್ನೋದು ಎಲ್ಲ ಇಂಪೋರ್ಟ್ ಮಾಡಿ ಕೋಟ್ಯಾಂತರ ರೂಪಾಯಿ. ಈಗ ಎಲ್ಲರೂ ಏನು ಹೇಳ್ಕೊಂಬರ್ತಾ ಇದ್ದಾರೆ ಆಕ್ಸಿಜನ್ ಕೊರತೆ ಇಲ್ಲ ಈಗ ಸಫಿಷಿಯೆಂಟ್ ಆಗಿದೆ ಅಂತ. ಅದೇ ಪ್ರಕೃತಿ ತೋರಿಸುತ್ತೆ ನೀವು ಯಾವುದನ್ನು ಗ್ರ್ಯಾಂಟೆಡ್ ಅಂತ ತಗೋತಿದ್ದೀರೋ ಅದಕ್ಕೆ ಇಂಪಾರ್ಟೆನ್ಸ್ನ ನಾವು ಅದಕ್ಕೆ ಇಲ್ಲಿ ಹೇಳುತ್ತೆ ನೋಡಿ ಏನಕ್ಕೆ ಅಂತ ಹೇಳಿದ್ರೆ ಆ ರಸಧಾತುಗಳೇ ವಾತ ಪಿತ್ತ ಕಫ ಅಂತ ಆಯುರ್ವೇದದಲ್ಲಿ ತ್ರಿದೋಷಗಳಿಗೆ ಕಾರಣವಾಗುತ್ತದೆ. ನಮ್ಮಲ್ಲಿ ಈಗ ಅಲೋಪತಿ ಬರೋಕ್ಕೆ ಮುಂಚೆ ಎಷ್ಟೋ ವರ್ಷ ಅಲೋಪತಿ ಬಂತು ಅಂತ ಇಟ್ಕೊಳ್ಳೋಣ. ನಾ ಲೆಟ್ ಅಸ್ ಫಾರ್ಗೆಟ್ ದಿ ವೆನ್ ಇಟ್ ಹ್ಯಾಸ್ ಕಮ್. ಬಟ್ ಮುಂಚೆ ಆರೋಗ್ಯಕ್ಕೆ ಇದ್ದಿದ್ದೇನೆ ಆಯುರ್ವೇದ. ಅದಕ್ಕೆ ನಮ್ಮಲ್ಲಿ ಅದನ್ನು ವೇದ ಅಂತ ಪರಿಗಣಿಸ್ತೀವಿ ಆಯುರ್ವೇದನ. ಸೊ ಆಯುರ್ವೇದದಲ್ಲಿ ಈ ಮೂರು ದೋಷಗಳಿಂದ ಮನುಷ್ಯನ ಆರೋಗ್ಯದಲ್ಲಿ ಯಾವುದೇ ಏರುಪೇರುಗಳಿಗೆ ಈ ಪಿತ್ತ ಕಫ ಮತ್ತು ಇದಕ್ಕೆ ತ್ರಿದೋಷ ಅಂತ ಕರಿತೀವಿ ಮೂರು ದೋಷಗಳು. ಆ ಮೂರು ದೋಷದಲ್ಲಿ ಒಂದಾಗಿರುತ್ತೆ ನೋಡಿ ಎಷ್ಟು ಸಿಂಪ್ಲಿಫೈ ಮಾಡಿ ಇದನ್ನೇ ಮುಂದುವರ್ಸ್ಕೊಂಡೋಯ್ತು ಅಲೋಪತಿ ಹೋಮಿಯೋಪತಿ ನ್ಯಾಚುರೋಪತಿ ಎಲ್ಲ ಅದಕ್ಕೆ ನಮ್ಮ ಎಷ್ಟು ಹೇಳೋದು ಎಲ್ಲದ್ರ ಜೊತೆಗೆ ಒಂದು ಸೇರ್ಕೊಳ್ತಪ್ಪ ಕಿತಾಪತಿ ಅಂತ ಅಂದರೆ ಎಲ್ಲರನ್ನು ಮಿಕ್ಸ್ ಮಾಡಿ ಅವು ಇವರು ಅವ್ರನ್ನ ಬೈಯೋದು ಅವ್ರನ್ನ ಬೈಯೋದು. ಈಗ ಒಂದು ಕಾನ್ಸೆನ್ಸಸ್ಗೆ ಮಾಡಿ ಆಯುಷ್ ಅಂತ ಮಾಡಿಬಿಟ್ಟು ಯಾರಿಗೆ ಯಾವುದು ಹೋಗುತ್ತೋ ಅದನ್ನು ಮಾಡಿ ಅಂತ ಶುರುವಾಗೋದೇ ಆಯುಷ್ ಅಂದರೆ ನೋಡಿ ಅಲ್ಲೂ ಕೂಡ ಆಯುರ್ವೇದಿಕ್ ನೋಡಿ ಯೋಗ ಆಮೇಲೆ ಯುನಾನಿ. ಸೊ ಎಲ್ಲವನ್ನೂ ಕೂಡ ನಮ್ಮ ಇಡೀ ಪ್ರಪಂಚದಲ್ಲಿ ಯಾರ್ಯಾರು ಯಾವ್ಯಾವ ಪದ್ಧತಿನ ಒಗ್ಗುತ್ತೋ ಅವ್ರನ್ನ ನೋಡ್ಕೊಳ್ಳಿ. ಆಮೇಲೆ ಇದು ಸರಿ ಇಲ್ಲ ಅಂತ ಅದಕ್ಕೆ ಹೋಗ್ತೀವಿ ಅದು ಸರಿ ಇಲ್ಲ ಅಂತ ಹೋಗ್ತೀವಿ. ಅದು ಕೂಡ ಮನುಷ್ಯನ ಒಂದು ಗುಣ. ಅದು ಕೂಡ ಶತರುದ್ರಿ ಅದಕ್ಕೆ ಶತ ನೂರು ಒಂದ ಅದಕ್ಕೆ ಹೆಬ್ಬಂಕಂಗೆ ಒಂದಾರಿ ಅದನ್ನ ತರಬೇಕ ನೂರು ದಾರಿ ಇನ್ನೂರು ಅಂದರೆ ಒಬ್ಬ ಕೆಲವರು ಒಂದರಲ್ಲೇ ದೆಗೋ ಇನ್ನು ಕೆಲವರು ಎಲ್ಲನೂ ಮಾಡಿಕೊಂಡು ಬಾಡಿ ಬ್ರೈನು ಎಲ್ಲ ಸೆಪ್ಟಿಕ್ ಮಾಡ್ಕೊಂಡ್ಬಿಡ್ತು ಎಲ್ಲ ಇದಷ್ಟು ನೋಡೋದು ಅದಷ್ಟು ನೋಡೋದು. ಹಾಗಾದಾಗ ಏನಿರುತ್ತೆ ಒಳಗಡೆ ಟ್ರಾಫಿಕ್ ಜಾಮ್ ಆಗಿಬಿಡೋದು ಅಂದರೆ ನಮ್ಮ ಶರೀರ ಇದೆಯಲ್ಲ
ಅದು ಕೂಡ ದೊಡ್ಡ ಮೆಷಿನ್ನು, ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದು ಎಲ್ಲ ಪಿಂಡಾಂಡದಲ್ಲಿ ಇದೆ ಅನ್ನೋದನ್ನು, ಅದೇ ಏರುಪೇರುಗಳಿಗೆ ಇದೇ ಕಾರಣ. ಇದರೊಂದಿಗೆ ವೇದ ಪರಿಭಾಷೆಯಲ್ಲಿ ಗುರುತಿಸಿರುವ ಅರಿಷಡ್ವರ್ಗಗಳು ಅಥವಾ ವೈಜ್ಞಾನಿಕವಾಗಿ ಕರೆಯಲ್ಪಡುವ ಗುಣವೈಶಿಷ್ಟ್ಯಗಳನ್ನು ಅವಲಂಬಿಸಿ ಆಯಾ ವ್ಯಕ್ತಿಯ ಭವಿತವ್ಯ ನಿರ್ಧಾರವಾಗುತ್ತದೆ. ಅಂದರೆ ಈಚ್ ಇಂಡಿವಿಜುವಲ್ ಈಸ್ ಡಿಫ್ರೆಂಟ್ ಕ್ರಿಯೇಷನ್. ಅಲ್ಲಿ ಒಬ್ಬರಿಗೆ ಒಗ್ಗಿದ್ದು ಇನ್ನೊಬ್ರಿಗೆ ಒಗ್ಗದೇ ಇರ್ಬೋದು. ಅದಕ್ಕೇನು ಡಾಕ್ಟ್ರುಗಳು ಹೇಳೋದು, ನಾವು ಇನ್ಯಾರಿಗೋ ಪ್ರಿಸ್ಕ್ರೈಬ್ ಮಾಡಿದ ಮೆಡಿಸಿನ್ ಇನ್ನೊಬ್ರಿಗೆ ಕೊಡಬೇಡಿ. ಯಾಕೆ ಅದಕ್ಕೆ ಹೇಳಿದ್ದು ಸೇಮ್ ಪ್ರಿನ್ಸಿಪಲ್ ಹೇಳ್ತಾರೆ, ಯಾರಿಗೋ ಒಬ್ರಿಗೆ ಕೊಟ್ಟಿರ್ತಾರೆ, ಇನ್ನು ಈಗ ನಾವೇನು ಮಾಡ್ತೀವಿ, ಎಲ್ಲರೂ ನಾವು ಸ್ವಯಂ ವೈದ್ಯರಾಗೋಕೆ ಹೋಗ್ತೀವಿ. ಅದಕ್ಕೆ ಹಾಗೆ ಅವ್ರು ಯಾಕೆ ಅಷ್ಟು ಓದಿ ಮಾಡಬೇಕು. ಆಮೇಲೆ ಆನ್ ದಿ ಕೌಂಟರ್ ಮೆಡಿಸಿನ್ ಅಂತಿರುತ್ತೆ, ಅವರೇ ಕೆಮಿಸ್ಟ್ರು ಹೇಳ್ಬಿಡ್ತಾರೆ ಇದು ತೊಗೊಂಬಿಡಿ ಅಂತ. ಯಾಕೆ ಡಾಕ್ಟರ್ ಹತ್ರ ಹೋದ್ರೆ ಒಂದು ಕನ್ಸಲ್ಟೇಷನ್ಗೆ ಒಂದು 500 ರೂಪಾಯಿ ಕೊಡಬೇಕು. ಹೀಗಾಗಿದೆ ಎಷ್ಟೋ ಜನ ನಾವು ನಾವೆಲ್ಲ ಅಬ್ಸರ್ವ್ ಮಾಡಿರ್ತೀವಿ ಇದಕ್ಕೆಲ್ಲ. ಯಾಕೆ ಅಂತೇಳಿದರೆ ಹೌ ವಿ ಮಿಸ್ಯೂಸ್, ಅದಕ್ಕೊಂದು ಪರಿಣತಿ ಅಂತ ಇರುತ್ತೆ. ಅದನ್ನು ನೋಡಿದ್ರೆ ಗುಣವೈಶಿಷ್ಟ್ಯಗಳನ್ನು ಅವಲಂಬಿಸಿ ಆಯಾ ವ್ಯಕ್ತಿಯ ಭವಿತವ್ಯ ನಿರ್ಧಾರ, ಇದನ್ನೇ ವೇದ ಪೂರ್ವಿಕರು ಸುಕೃತ ಎಂದು ಕರೀತಿದ್ರು. ಸುಕೃತ ನಾವೇನು ಮಾಡಿದ್ದೀವೋ ನಮ್ಮ ಶರೀರ, ನಾವು ಪೂರ್ವಜನ್ಮದಿಂದ ಜೀನ್ಸ್ ಜೆನೆಟಿಕ್ ಥಿಯರಿ ಪ್ರಕಾರ ಡಿ ಎನ್ ಎ ಥಿಯರಿ ಪ್ರಕಾರ ನಾವು ಕೆಲವರಿಗೆ ರೆಸಿಸ್ಟೆನ್ಸ್ ಸಿಕ್ಕಾಪಟ್ಟಿರ್ತೀವಿ, ಕೆಲವರು ರೆಸಿಸ್ಟೆನ್ಸ್ ಇರೋದಿಲ್ಲ. ಯಾಕೆಂದರೆ ಅವರ ಪೂರ್ವಜರು ಅವರ ರೆಸಿಸ್ಟೆನ್ಸ್ನೇ ನೋಡಿ, ಕೆಲವರು ಕಲ್ಲು ತಿಂದ ಕಲ್ಲು ಇದೆ ಈ ಮಾತು ಹೇಳೋರು, ಕಲ್ಲು ತಿಂದ ಕಲ್ಲು ಅರಗಿಸೋ ಶಕ್ತಿ ಇರುತ್ತೆ. ಇನ್ನು ಕೆಲವರಿಗೆ ಮಂಗಳಾರತಿ ತೊಗೊಂಡ್ರೆ ಉಷ್ಣ, ತೀರ್ಥ ತೊಗೊಂಡ್ರೆ ಶೀತ. ಇದರಿಂದ ವಿಜ್ಞಾನ ಅದನ್ನು ವ್ಯಕ್ತಿಯ ಪ್ರಕೃತಿ ಅಂತ ವ್ಯಾಖ್ಯಾನಿಸೋದು. ಇದಕ್ಕೆ ವಿಜ್ಞಾನ ಸೈನ್ಸ್ ಏನು ಹೇಳುತ್ತೆ, ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್. ವೈಜ್ಞಾನಿಕರು ಭೌತಿಕವಾಗಿ ನಡೆಸುವ ಕ್ರಿಯೆಗಳನ್ನೇ ಶಾಸ್ತ್ರದ ನಂಬಿಕೆಯ ಆಧಾರದಲ್ಲಿ ಋತ್ಯುಜರು ನಡೆಸ್ಕೊಂಡು ಬಂದಿದ್ದಾರೆ. ಇದನ್ನು ಯಾಕೆ ನಾನು ಇಷ್ಟೊಂದು ಇದಕ್ಕೆ ಭೂಮಿಕೆ ಸಿದ್ಧ ಮಾಡ್ತಾ ಇದ್ದೀನಿ ಅಂದರೆ, ಮುಂದೆ ಶತರುದ್ರೀಯ ಆದ ಮಂತ್ರಪುಷ್ಪಕ್ಕೆ ಹೋಗೋ ರುದ್ರ ಚಮಕ ಇದಕ್ಕೆ ಎಷ್ಟಾಗುತ್ತೆ ಅಂದರೆ, ನಾನು ನಿನ್ನೆ ಬಂದ ಒಂದು ವಾರದಿಂದಲೇ ಪ್ರತಿಕ್ರಿಯೆ ಬರ್ತಿರೋದು, ಸರ್ ಇದನ್ನು ಮಾತ್ರ ಮೊಟಕ್ ಮಾಡಬೇಡಿ. ಯಾಕೆಂದರೆ ನಾವು 100 ಸತಿ ರುದ್ರ ಚಮಕ ಕೇಳಿದ್ದೀವಿ ಎಲ್ಲದರಲ್ಲೇ, ಆದರೆ ಈ ರೀತಿಯಾದ ಇಷ್ಟೊಂದು ವಿಚಾರ ಇದೆ ಅಂತ ಹೇಳ್ತಾ ಇರೋರಿಗೆ ನೋಡಿ, ಈಗಾಗಲೇ ಇದು 53ನೇ ಪಾರ್ಟ್ ಇದಕ್ಕೆ. ಹೌದು ಯಾವಾಗಲೂ ಅಷ್ಟೇ, ಪ್ರಿಲಿಮಿನರಿ ಸಾರ್ ಮೋರ್ ದೆನ್ ದಿ ಮೇನ್ ಈವೆಂಟ್. ಒಬ್ಬರು ಅದನ್ನೇ ನಂಗೆ ಅವ್ರ ಉದಾಹರಣೆ ಹೇಳ್ತೀವಿ, ಅವರು ಯಾವುದೋ ಒಂದು ದೊಡ್ಡ ಅವ್ರ ಮನೆಯಲ್ಲಿ ಒಬ್ಬಳೆ ಮಗಳು ಮದುವೆ ಮಾಡೋಕ್ಕೆ ಸಿದ್ಧತೆಗೆ 3 ವರ್ಷ ಮಾಡಿದ್ರಂತೆ. ನೋಡಿ ಅದು 3 ವರ್ಷ ಸಿದ್ಧತೆ, ಹುಡುಗನ ನೋಡಿ ಆ ಹುಡುಗ ಫಾರಿನ್ಗೆ ಹೋಗಿ ಓದ್ಕೊಂಬರುತ್ತಂತೆ ಕಾದ್ರಂತೆ. ಆಗ ನಮ್ಗೆ ಟೈಮ್ ಉಳಿತು, ಸಿಕ್ಕಾಪಟ್ಟೆ ಚೆನ್ನಾಗೂ ಆಯಿತು. ಆಮೇಲೆ ಪ್ರತಿಯೊಂದನ್ನು ಮೆಟಿಕ್ಯುಲಸ್ ಆಗಿ ಮಾಡೋದು. ಹಾಗೆ ಅದೇ ರೀತಿ ನಾವು ಮನದೇವರಿಗೆ ಮೀಸಲು ಕಟ್ಟಿಟ್ಟು ನಾವು ಎಲ್ಲ ಅದೇ ರೀತಿ ನಡ್ಕೊಂಬಂದು ಸರ್ ಆಯಿತು. ಆಮೇಲೆ ಮದುವೆ ಆಗಿದ್ದು ಮ್ಯಾಕ್ಸಿಮಮ್ 3 ದಿವಸ, ಆದರೆ ನಾವು ಸಿದ್ಧತೆ ಮಾಡಿದ್ದು 3 ವರ್ಷ. ಆ ರೀತಿ ಸಿದ್ಧತೆ ಮಾಡಿಬಿಟ್ರೆ ಮಾನಸಿಕವಾಗಿ ನಾವು ಎಲ್ಲ ಕೂಡ ಸ್ಪಿಕ್ ಆ್ಯಂಡ್ ಸ್ಪ್ಯಾನ್, ಏನೇನು ಸಣ್ಣ ಪುಟ್ಟ ವಿಚಾರಗಳನ್ನೆಲ್ಲ ಅಂದರೆ ಸಿದ್ಧತೆ, ಮಾನಸಿಕ ಸಿದ್ಧತೆ ಎಲ್ಲದರಲ್ಲೂ ಬೇಕು ಅನ್ನೋದಕ್ಕೆ ಅವ್ರು ಹೇಳಿದ್ದು. ನಾವು ಆಮೇಲೆ ಸಪ್ತಮಂ ದೈವಚಿಂತನ, ನಾವು ಮಾಡಿಬಿಟ್ಟು ಎಲ್ಲ ದೇವ್ರ ಮೇಲೆ ಬಾರ ಹಾಕ್ಬಿಡ್ತೀವಿ ಅಂತೀವಿ ನಾವು. ದಟ್ ಈಸ್ ಇಲ್ಲಿ ಈ ಮಹತ್ವ ಆಫ್ ಶತರುದ್ರೀಯ ಸೇಕ್ರೆಡ್ ವಾಟರ್ ಮಂತ್. ಅದಕ್ಕೆ ವಾಟರ್ ಆ್ಯಂಡ್ ಫೈರ್ ದೇ ಆರ್ ವೆರಿ ಗುಡ್ ಸರ್ವೆಂಟ್ ಬಟ್ ದೇ ಆರ್ ವೆರಿ ಬ್ಯಾಡ್ ಮಾಸ್ಟರ್ಸ್ ಅಂತ. ಆ ದೃಷ್ಟಿಯಿಂದ ವೇದ ಉಪನಿಷತ್ತು ಸ್ಮೃತಿ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಬರುವ ನೀರಿಗೆ ಸಂಬಂಧಿಸಿದ ಹೊಗಳಿಕೆಯ ಹಲವಾರು ವಿಚಾರಪರ ಒಕ್ಕಣೆಗಳನ್ನು ಇದರಲ್ಲಿ ಬಹಳ ವಿಶೇಷವಾಗಿ ವ್ಯಾಖ್ಯಾನಿಸಬೇಕು ಅಂತಾರೆ. ಇಲ್ಲದಿದ್ದರೆ ನಾವು ಇದನ್ನೆಲ್ಲ ಬಹಳ ಆಫ್ಟರ್ ಆಲ್ ಅನ್ನೋ ಪದ ಬಿಡಬೇಕು. ಆಧುನಿಕ ವೈದ್ಯಶಾಸ್ತ್ರದಲ್ಲಿ ಈಗಿನ ಲೇಟೆಸ್ಟ್ ಅಲೋಪತಿಯಲ್ಲಿ ಏನು ಹೇಳುತ್ತೆ ಅಂದರೆ, ಅಂಗಾಂಗಗಳನ್ನೇ ಆಯುರ್ವೇದಾದಿ ಭಾರತೀಯ ಚಿಕಿತ್ಸಾ ಪದ್ಧತಿಯನ್ನು ಹೇಳಲಾಗುತ್ತದೆ. ಮೊದಲು ಸುಶ್ರುತ ಸರ್ಜನ್ ಅದೆಲ್ಲ ಮಾಡಿದ್ದೇನೆ, ಮುಂದೆ ಅದಕ್ಕೆ ಟೆಕ್ನಾಲಜಿಯ ಲೇಪನ ಕೊಟ್ಟು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಚಿಕಿತ್ಸಾ ವಿಧಾನಗಳು ವಿಭಿನ್ನ, ಒಂದೊಂದರಲ್ಲಿ ಒಂದೊಂದು ಟೈಪ್ ಆಫ್ ಟ್ರೀಟ್ಮೆಂಟು. ಹಾಗೆ ಅದಕ್ಕೆ ಹೇಳೋರು ಟ್ರೀಟ್ಮೆಂಟ್ ಈಸ್ ಆಲ್ಸೋ ನಾವೇ ಏನು ಮಾಡ್ತೀವಿ, ನಮಗೆ ಬೇಕಾದವರು ಬಂದರೆ ಅಥವಾ ನಮ್ಗೆ ಅವರಿಂದ ಕೆಲಸ ಆಗಬೇಕು ಅವ್ರನ್ನ ಟ್ರೀಟ್ ಮಾಡೋ ಮೆಥಡ್ಡೇ ಬೇರೆ. ಅದರ್ವೈಸ್ ಅಣ್ಣ ತಮ್ಮಂದರು ತಾಯಿ ಆದವಳು ತಾಯಿ ಮಕ್ಕಳನ್ನಲ್ಲಿ ಈಗ ಬೇರೆದಾಗಿರುತ್ತೆ. ಒಬ್ಬ ತುಂಬ ಬೆನಿಫ್ಯಾಕ್ಟರ್ ಬ್ರೆಡ್ ವಿನ್ನರ್ ಆಗಿದ್ದರೆ ಅವನಿಗೆ ಇದು ಎಲ್ರಿಗೂ ಗೊತ್ತಿಲ್ಲ. ಅಂದರೆ ದೇರ್ ಇಸ್ ಎ ವ್ಯತ್ಯಾಸ ಅನ್ನೋದು ಮನುಷ್ಯನ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ, ಅವುಗಳನ್ನೆಲ್ಲ ಈ ಮಂತ್ರ ರೂಪದಲ್ಲಿ ಹಿಡಿದಿಟ್ಟಿದ್ದಾರೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ನಾವು
ನಿಸರ್ಗಾರಾಧನೆಯ ಹಲವು ಮುಖಗಳು ಭಾರತೀಯ ಶಾಸ್ತ್ರಗಳನ್ನು ತಿರುವಿ ಹಾಕಿದಾಗ ತೆರೆದುಕೊಳ್ಳುತ್ತದೆ. ಪ್ರಕೃತಿನಲ್ಲಿ ಏನೇನಿದೆ ಅನ್ನೋದು ನಾವು ನೋಡೋಕ್ಕೆ ಹೋದಾಗಲೇ ಗೊತ್ತಾಗೋದು. ಇದರ ಅದಕ್ಕೆ ನಾವು ಯಾಕೆ ವೀಕೆಂಡ್ಸಲ್ಲಿ ಸಮುದ್ರ, ನದಿ ತೀರ, ಕಾಡುಗಳು, ಬೆಟ್ಟ ಇವೆಲ್ಲ ಇರೋದು ಯಾತಕ್ಕೆ, ಪರ್ವತಾರೋಹ, ಸ್ಪೋರ್ಟ್ಸ್ಗಲ್ಲಿ ಇವೆಲ್ಲ ಮಾಡಿದಾಗ ಅವಾಗ ನಮ್ಮ ನೇಚರ್ ಹೇಗಿದೆ ಅಂತ ಅವೆಲ್ಲವನ್ನು ನಮ್ಮ ಅಂದಾಚಾರಗಳು ಅಂತ ತಿಳ್ಕೊಬಾರ್ದು ನಾವು. ಇವೆಲ್ಲ ಬರೀ ಮೂಢನಂಬಿಕೆ ಅಂತ. ಅವು ಪ್ರಕೃತಿ ನಮಗೆ ಕೊಡುವಂಥ ಪಾಠ ಭಾಳ ಮುಖ್ಯ ಅಂತ ಹೇಳೇ ಗಮನ ಶ್ರಮ. ನಾವು ಹೋಗೋ ದಾರಿ ಮೇಲೆ ನಾವು ಆಯ್ಕೆ ಮಾಡಿಕೊಳ್ಳೋ ರೂಟ್ ಇದೆಯಲ್ಲ, ದಟ್ ಈಸ್ ಆಲ್ಸೋ. ನಾವು ಯಾವುದೇ ಒಂದು ವಿಚಾರದ ನಿತ್ಯ ಜೀವನದಲ್ಲಿ ಯಾವುದಾದ್ರು ನಮ್ಮ ಚೂಸ್ ಆ್ಯಂಡ್ ಚಾಯ್ಸ್ ಅಂತ ಎರಡು ನಮ್ಮ ಯು ಹ್ಯಾವ್ ಟು ಫಸ್ಟ್ ಚೂಸ್, ಆಮೇಲೆ ಅದರಲ್ಲಿ ನೀನು ಚಾಯ್ಸ್. ಒಂದು ಐದಾರು ಇಟ್ಕೋತೀವಿ, ಇದರಲ್ಲಿ ಬೆಸ್ಟ್ ಯಾವುದು ಚೂಸ್ಗೂ ಚಾಯ್ಸ್ಗೂ ಇಲ್ಲದೆ ಇನ್ನೊಂದು ಐದಾರು ಇದೆ ಅಂದರೆ ಇದರಲ್ಲಿ ದಿ ಬೆಸ್ಟ್ ಚಾಯ್ಸ್ ಅದು ಗಮನ. ಅಂದರೆ ಶ್ರಮ ಪಡೆದೇನೆ ಯಾವುದೂ ಆಗೋದಿಲ್ಲ ಅನ್ನೋಕ್ಕೆ ಈ ಗಮನ ಶ್ರಮ ನೀಲಕಂಠ ಮಹಾದೇವನ ಒಂದು ತುಣುಕು. ನಮಸ್ಕಾರ.